ನಿಮಗೆ ಗೊತ್ತು ಈ ಪ್ರಾಜೆಕ್ಟು, ಇದ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿ ಒಂದು ಗೆಟಪ್ಪು, ಎಲ್ಲರ ಗೆಟಪ್ ಆಗಿರ್ಬೋದು ತುಂಬ ವಿಭಿನ್ನವಾಗಿದೆ. ನನಗೂ ಇಷ್ಟು ವರ್ಷದಲ್ಲಿ ನಾನು 50 ಸೀರಿಯಲ್ ಮಾಡಿದರೂ ಕೂಡ ಈ ಥರದ ಸಬ್ಜೆಕ್ಟು, ಈ ಥರದ ಕಾಸ್ಟ್ಯೂಮ್ ನಾನು ಮಾಡಿರಲಿಲ್ಲ. ಇದೊಂಥರ ನನಗೆ ತುಂಬ ಖುಷಿ ಕೊಟ್ಟಂಥ ಪ್ರಾಜೆಕ್ಟು. ಕೆಲವು ಪ್ರಾಜೆಕ್ಟು ಏಕೆಂದರೆ ಎಲ್ಲನೂ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, 5 ಬೆರಳು ಒಂದೇ ಸಮ ಇರಲ್ವಲ್ಲ. ಸೊ ಹಾಗಾಗಿ ಸಕ್ಸಸ್ನೂ ನಾವು ತೊಗೋಬೇಕು, ಅನ್ಸಕ್ಸಸ್ನೂ ನಾವು ತೊಗೋಬೇಕು ಅಂತ ಅಂದಾಗೆ ತೊಗೊಳ್ತೀವಿ. ಬಟ್ ನಾನು ಕಮಲಿ ಮಾಡಿದೆ, ಈ ಥರದ್ದೆಲ್ಲ ನನಗೆ ಒಳ್ಳೆ ಸಕ್ಸಸ್ಸೇ ಕೊಟ್ಟಿದೆ, ಕೆಲವೊಂದು ಹೇಳೋಕ್ಕಾಗಲ್ಲ. ಸೊ ಅದೆಲ್ಲವೂ ಮೀರಿ ನಾನು ಬಿಗ್ ಬಾಸ್ ನಂತರ ಬಂದ ಮೇಲೆ ನಾನು ಈ ಪ್ರಾಜೆಕ್ಟೇ ಕಮಿಟ್ ಆಗಿದ್ದು. ಆ್ಯಕ್ಚುಲಿ 1 ವರ್ಷ ನಾನು ಮನೆಯಲ್ಲಿದ್ದೆ, ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದಾದನ್ನೋ ನಾನೇ ಬೇಡ ಒಳ್ಳೇದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಾದು ಈ ಪ್ರಾಜೆಕ್ಟ್ ಒಪ್ಕೊಂಡೆ. 1 ವರ್ಷ ನಾನು ಕೂತು ನಾನು ವೆಯ್ಟ್ ಮಾಡಿ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ ನನಗೆ ಈ ಸೀರಿಯಲ್. ನಾನು ಅದೇ ಎಲ್ಲರಿಗೂ ಗೊತ್ತಿರೋದೆ, ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋಂಥ ಆರ್ಟಿಸ್ಟು. ನನ್ನ ಫ್ಯಾಮಿಲಿ ಎಲ್ಲ ಕಂಪ್ಲೀಟಾಗಿ, ನನ್ನ ಗಂಡನ ಮನೆ ಕಡೆ ಫ್ಯಾಮಿಲಿ ಎಲ್ಲರೂ ಕಲಾವಿದರು ಬಳಗನೇ. ನಿಮ್ಮೆಲ್ಲರಿಗೂ ಗೊತ್ತು ಶ್ರುತಿ ಶರಣ್ಗೆ ನಾನು ಚಿಕ್ಕಮ್ಮ ಆಗಬೇಕು. ಸೊ ಹಾಗಾಗಿ ಎಲ್ಲರೂ ತುಂಬ ದೊಡ್ಡ ಬಳಗ. ಅಂಥವ್ರ ಮನೆಗೆ, ಅಂಥ ಕಲಾವಿದ್ರ ಮನೆಗೆ ನಾನು ಸೊಸೆಯಾಗಿ ಹೋಗಿದ್ದೀನಿ. ಅದರಲ್ಲಿ ನಾನು ಅವರೆಲ್ಲರ ಮಧ್ಯೆ ನಾನು ಒಂದು ಸಣ್ಣ ಋಣ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು 10 ವರ್ಷದಿಂದ ಬಣ್ಣ ಹಚ್ಚೋದಕ್ಕೆ ಶುರು ಮಾಡಿದ್ದು, 10 ವರ್ಷ ಹುಡುಗಿ ಇದ್ದಾಗ ಥಿಯೇಟ್ರ್ ನಾಟಕ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಅತಿ ಒಂದು ಸ್ವಲ್ಪ 3-4 ವರ್ಷ ಕಳೀತಿದ್ದಾಗೆ ಮದುವೆ ಆಯಿತು. ಒಂಥರ ಪುಟ್ಟಗೌರಿ ಮದುವೆ ಥರ ಕತೆ ನಂದು, ಚೈಲ್ಡ್ ಮ್ಯಾರೇಜು. ಸೊ ಮದುವೆ ಆಯಿತು, 2 ಮಕ್ಕಳಾಯಿತು, ಮಧ್ಯದಲ್ಲಿ ಗ್ಯಾಪ್ ಆಯಿತು, ಮತ್ತು ಈಗ ಸ್ವಲ್ಪ ಡ್ರಾಮಾ ಮಾಡೋದಕ್ಕೆ ಕಷ್ಟ ಆಯಿತು. ಆಮೇಲೆ ಏಕೆಂದರೆ ಅವ್ರಿಗೂ ತೊಂದರೆ ಕೊಟ್ಟು, ಸೀರಿಯಲ್ನವ್ರಿಗೂ ತೊಂದರೆ ಕೊಟ್ಟು ಎಲ್ಲ ಸ್ವಲ್ಪ ಕಷ್ಟ ಆಗೋಕ್ಕೆ ಶುರುವಾಯಿತು. ಕ್ರಮೇಣ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇವತ್ತು ನಾನಿಲ್ಲಿ ಒಂದು ಗಟ್ಟಿಯಾಗಿ ನಿಂತಿದ್ದೀನಿ ಅಂದರೆ ನನ್ನ ಅಡಿಪಾಯ ನನ್ನ ರಂಗಭೂಮಿನೇ. ನನ್ನ ತುಂಬ ಸ್ಟ್ರಾಂಗಾಗಿ ಆರ್ಟಿಸ್ಟ್ಗಳನ್ನ ಬಿಲ್ಡ್ ಮಾಡೋದೇ ರಂಗಭೂಮಿ. ಇವತ್ತು ನಾವೇನಾದರೂ ಒಂದು ಡೈಲಾಗ್ ಹೇಳ್ತೀವಿ ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಒಂದು ಎಕ್ಸ್ಪ್ರೆಷನ್ ಇರ್ಬೋದು, ಅದು ಕಲಿಸ್ಕೊಡೋದೇ ನಮಗೆ ರಂಗಭೂಮಿ. ಅದು ನನಗೆ ತುಂಬ ಹೆಲ್ಪ್ ಆಗಿದೆ, ನನ್ನ ಬುನಾದಿ ಅದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಡಿದ್ದೀನಿ ಹೆಚ್ಚು ಕಮ್ಮಿ ಒಂದು 35-40 ಸಿನಿಮಾ ಮಾಡಿರ್ಬೋದು. ಬಟ್ ಏನಂದರೆ ನನಗೆ ಸೀರಿಯಲಲ್ಲಿ ರೆಕಗ್ನೈಸ್ ಮಾಡಿದಷ್ಟು ಈಗಲೂ ಈ ಕ್ಷಣಕ್ಕೂ ನನಗೆ ಸಿನಿಮಾದಲ್ಲಿ ಅಷ್ಟು ಯಾರೂ ರೆಕಗ್ನೈಸ್ ಮಾಡಲ್ಲ. ಅದು ಯಾಕಂದರೆ ಮನೆ ಮನೆ ಮಾತಾಗಿರುತ್ತೆ. ಸೀರಿಯಲ್ ಅಂದರೆ ಪ್ರತಿ ದಿವಸ ಬಂದು ಹೋಗ್ತಾ ಇರ್ತೀವಿ, ಕಣ್ಣಿಗೆ ಕಾಣ್ತಾ ಇರ್ತೀವಿ. ಸಿನಿಮಾ ಅಂದರೆ ಹಂಗೆ ಬಂದು ಹಂಗೆ ಹೊರಟೋಗುತ್ತಲ್ಲ. ಈಗ 1 ತಿಂಗಳು ಓಡ್ಬೋದು ಅಥವಾ ಒಂದಷ್ಟು ದಿವಸ ಇರುತ್ತೆ ಥಿಯೇಟ್ರಲ್ಲಿ ಹೊರಟೋಗುತ್ತೆ. ಕೆಲವರು ಥಿಯೇಟ್ರಿಗೆ ಬರ್ತಾರೆ, ಈಗೆಲ್ಲ ಮನೆಗೆ ಬಂದುಬಿಡತ್ತೆ ಸಿನಿಮಾ, ಟಿವಿಗಳಲ್ಲೇ ಕಾಣಿಸ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸಿನಿಮಾ ಮಾಡಿದ್ದೀನಿ. ಸಿನಿಮಾಗೂ ಕೂಡ ನನಗೆ ಸ್ಟೇಟ್ ಅವಾರ್ಡ್ ಬಂದಿದೆ, ಒಂದು ಋಣಾನು ಅನ್ನೋ ಋಣಾನುಬಂಧ ಅನ್ನೋ ಒಂದು ಸಿನಿಮಾ, ಮತ್ತು ಒಂದು ತುಳು ಸಿನಿಮಾ ಕೂಡ ಮಾಡಿದ್ದೀನಿ, ಟೈಟ್ಲು ಕ್ಯಾರೆಕ್ಟ್ರು ಪಿಲಿಬೈಲೆ ಮೂಲಕ ಅಂತ. ಸೊ ಇವೆಲ್ಲ ನನಗೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು. ಬಟ್ ನನಗೆ ತುಂಬ ತೃಪ್ತಿಯಾಗಿ ಖುಷಿಯಾಗಿ ಇಲ್ಲಿವರೆಗೂ ಇದ್ದೀನಿ ಅಂದರೆ ನನ್ನ ಡ್ರಾಮಾ ಬಿಟ್ಟರೆ ಸೀರಿಯಲಲ್ಲೇ. ಒಂಥರ ಎಲ್ಲ ನಾವು ಮನೆ ಅಟ್ಮಾಸ್ಫಿಯರ್ ಇರುತ್ತೆ, ಸಿನಿಮಾದಲ್ಲೂ ಹಾಗೆ ಇರುತ್ತೆ. ಬಟ್ ನಾವು ಜಾಸ್ತಿ ವರ್ಕ್ ಮಾಡೋದು ಸೀರಿಯಲ್ ಆಗಿರೋದ್ರಿಂದ, ನನಗೆ ಇಲ್ಲೇ ಒಡನಾಟ ಜಾಸ್ತಿ ಆಗಿರೋದ್ರಿಂದ ನನಗೊಂಥರ ತುಂಬ ಖುಷಿ ಸೀರಿಯಲಲ್ಲೇ, ಸೀರಿಯಲ್ ಟೀಮ್ಗಳ ಮಧ್ಯೆ. ನಿಜವಾಗ್ಲೂ ತುಂಬ ಲಕ್ಕಿ ಅನಿಸುತ್ತೆ. ಅದೇ ನಾನು ಹೇಳಿದ್ನಲ್ಲ, ಆರ್ಟಿಸ್ಟ್ಗಳಿಗೆ ಇವತ್ತು ಆಪರ್ಚುನಿಟಿ ಸಿಗೋದೇ ಕಷ್ಟ ಆಗೋಗಿದೆ. ಇವತ್ತು ಅಂತಲ್ಲ ಅವತ್ತಿನಿಂದನೂ ಒಳ್ಳೊಳ್ಳೆ ಕಲಾವಿದರಿಗೆ ಒಳ್ಳೆ ಅವಕಾಶ ಸಿಗೋದು, ಅದಕ್ಕೂ ನಾವು ಪುಣ್ಯ ಮಾಡಿರಬೇಕು ಅಂತ ಅನ್ಕೋತೀನಿ. ಎಷ್ಟೋ ಜನ ನನಗಿಂತ ತುಂಬ ಒಳ್ಳೆ ಕಲಾವಿದರಿದ್ದಾರೆ, ಅವ್ರಿಗೆಲ್ಲ ಒಳ್ಳೊಳ್ಳೆ ಅವಕಾಶ ಕೆಲವು ಸರಿ ಸಿಗೋದೇ ಇಲ್ಲ. ನಮಗೆ ಅನಿಸುತ್ತೆ, ಅಯ್ಯೋ ನಾನು ಮಾಡೋ ಪಾತ್ರ ಅಲ್ಲೊಬ್ಬರು ಅದ್ಭುತ ನಟರಿದ್ರು, ಅವ್ರು ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಏನನ್ಸುತ್ತೆ ಅಂದರೆ, ಒಂದು ಸಿನಿಮಾ ಅಂತ ಬಂದಾಗ, ಒಂದು ಸೀರಿಯಲ್ ಅಂತ ಬಂದಾಗ, ಡಿಸ್ಕಷನ್ ಕೂತ್ಕೊಂಡಾಗ ಈ ಕ್ಯಾರೆಕ್ಟ್ರ್ ಚಂದ್ರಕಲಾ ಮೋಹನ್ ಮಾಡ್ಬೋದು ಅಂತ ಫಸ್ಟ್ ಲಿಸ್ಟಲ್ಲಿ ನಾನು ಇರ್ತೀನಿ. ಕೊನೆಗೆ ಆ ಸಿನಿಮಾದಲ್ಲಿ ನಾನು ಇದ್ದರೆ ಒಂದು ಅಜ್ಜಿ ಕ್ಯಾರೆಕ್ಟ್ರಲ್ಲಿ ಇರ್ತೀನಿ, ಇಲ್ಲ ಅಂದರೆ ಆ ಸಿನಿಮಾದಲ್ಲಿ ನಾನು ಇರೋಲ್ಲ. ಯಾಕೆ ಅಂದರೆ ನನ್ನ ಕೋ ಆರ್ಟಿಸ್ಟ್ಗಳೆಲ್ಲ ಹೇಳ್ತಾರೆ, ಈಗ ರಂಗಾಯಣ ರಘು ಆಗಿರ್ಬೋದು, ತಬ್ಲಾ ನಾನಿ ಆಗಿರೋದು, ಎಲ್ಲರೂ ಹೇಳ್ತಾರೆ ಎಲ್ಲ ಸಿನಿಮಾದಲ್ಲೂ ನಿನ್ನ ಹೆಸರು ಬರುತ್ತಮ್ಮ, ಈ ಸಿನಿಮಾದಲ್ಲಿ ನೀನು ಯಾಕೆ ಫೈನಲ್ ಆಗಿರಲ್ಲ ಅಂತ. ಇಲ್ಲ ಸರ್, ಡೇಟ್ ಸಿಗಲ್ಲ ಸರ್ ಅವ್ರದ್ದು, ಸೀರಿಯಲಲ್ಲಿ ಎಲ್ಲ ಚಾನಲಲ್ಲೂ ಅವರೇ ಇರ್ತಾರೆ, ಎಲ್ಲ ಚಾನಲಲ್ಲೂ ನಾವು ಇರಲ್ಲ. ಆದರೆ ಹೇಳ್ಕೊಳ್ಳೋದು ಆ ಥರ, ಸೀರಿಯಲಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದಾಗ ಕಣ್ಣು ಕಾಣಿಸ್ತಾ ಇರ್ತೀವಲ್ಲ, ಬ್ಯುಸಿ ಅಪ್ಪ ಡೇಟ್ ಕ್ಲಾಶ್ ಆಗುತ್ತೆ ಅಂತ. ಈ ಥರ ನನಗೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬಿಟ್ಟು ಹೋಗಿದೆ. ಅದ್ರ ಬದಲು ನಾನು ಹೇಳ್ತೀನಿ, ಒಂದು ಮಾತು ಫೋನ್ ಮಾಡಿ ಕೇಳ್ಬೋದಲ್ವೇನ್ರಪ್ಪ, ನೀವೇ ಯಾಕೆ ಡಿಸ್ಕಷನ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಆಗುತ್ತೆ. ಈಗ ಸಾಮಾನ್ಯವಾಗಿ ಮಾಮೂಲಿ ಸೀರಿಯಲ್ಗಳೇ ಮಾಡೋದು ತುಂಬ ಕಷ್ಟ. ಅಂದರೆ ನಾವು
ಆಗ ನಾನು ಫೀಲ್ಡ್ಗಿಳಿದಂಥ ಟೈಮ್ನಲ್ಲಿ ಮತ್ತು ಈಗ ಕಂಪೇರ್ ಮಾಡಿದ್ರೆ ತುಂಬಾ ಕಷ್ಟ. ಈಗ ಸೀರಿಯಲ್ ಒಂದು ಸೀರಿಯಲ್ ಮಾಡಬೇಕಾದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಆತನಿಗೆ ಎಷ್ಟು ಸಮಸ್ಯೆಗಳು ಇರ್ತವೆ ಅಂದರೆ ಅದು ಹೇಳ್ತಿದ್ದು. ಯಾಕಂದರೆ ನಾವು ಕಲಾವಿದರಾಗಿ ಬಂದು ಆ್ಯಕ್ಟ್ ಮಾಡಿ ಹೊರಟೋಗ್ತೀವಿ, ಆದರೆ ನೀವು ಸ್ಕ್ರೀನಲ್ಲಿ ಮಾತ್ರ ನೋಡ್ತಾರೆ, ಅದ್ರ ಹಿಂದೆ ಹಲವಾರು ಸಮಸ್ಯೆಗಳಿರ್ತವೆ, ಹಲವಾರು ಏನೇನೋ ಇರ್ತವೆ. ಅವನ್ನೆಲ್ಲ ಸರಿಪಡಿಸಿ ಒಂದು ಸೀರಿಯಲ್ನ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಸಾಕಷ್ಟು ಕಷ್ಟ ನೋವುಗಳನ್ನ ಅನುಭವಿಸಿರ್ತಾರೆ. ಬಟ್ ಈ ಸೀರಿಯಲ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನಮ್ಮ ಕಾರ್ತಿಕ್ ಬರಾಡ್ಕರು ಮತ್ತು ನಂದಿನಿ ಮೇಡಮ್ ಹೇಳಬೇಕು ಅಂದರೆ ಅವರ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ನಾವು ಹಾಕೋ ಒಂದು ಮೂಗುತಿಯಿಂದ ಹಿಡಿದು ತುಂಬ ಸರ್ಚ್ ಮಾಡಿ ಎಲ್ಲ ಕಡೆ ಹಿಂಗೆ ಬೇಕು ಹಂಗೆ ಬೇಕು. ಯಾಕಂದರೆ ಇದು ತುಂಬ ಹಳೆ ಕಾಲದ ಹಿಸ್ಟ್ರಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಗ ಏನು ಹಾಕೋತಾ ಇದ್ರು ಆ ಥರದ್ದು ಒಡವೆಗಳು, ಒಂದು ನೆಕ್ಲೆಸ್ ಆಗಿರ್ಬೋದು, ಪ್ರತಿಯೊಂದು ಈಗ ಮಾಮೂಲಿ ಸೀರಿಯಲ್ಗೆ ಹಿಂಗೆ ಹೋದರೆ ಏನೋ ಸಿಗುತ್ತೆ ತಂದುಬಿಡ್ಬೋದು, ಬಟ್ ಈ ಸೀರಿಯಲ್ಗೆ ಹಂಗಾಗಲಿಲ್ಲ. ಅವ್ರಿಗೆ ಪ್ರತಿಯೊಂದು ಹೋಗಿ ಹುಡುಕಿ ಸೋಸಿ ಕೆಲವೆಲ್ಲ ಆರ್ಡ್ರ್ ಕೊಟ್ಟು ಈ ನೆಕ್ಲೆಸ್ಸು ಓಲೆಗಳನ್ನೆಲ್ಲ ಮಾಡಿಸಿ ತಂದುಕೊಟ್ಟಿದ್ದಾರೆ. ಈ ಥರದ್ದೆಲ್ಲ ಈಗ ಮಾಡೋದು ಬಹಳ ಕಷ್ಟ. ಸರ್, ನನಗೇನು ಅನಿಸುತ್ತೆ ಅಂದರೆ ಇಷ್ಟು ಕಷ್ಟಪಟ್ಟು ಈ ಸೀರಿಯಲ್ ಮಾಡಿ ನನಗೆ ಈ ಸೀರಿಯಲ್ ಮಾಡೋದಕ್ಕೆ ಅಂತ ಹಿಂಗೆ ಕೇಳಿದಾಗ ನನಗೆ ಭಾಳ ಖುಷಿಯಾಗಿದ್ದೆ ಏನು ಅಂತಂದರೆ ಈ ಥರದ ಸಬ್ಜೆಕ್ಟು ಈಗ ಮಾಡ್ತಾ ಇದ್ದಾರಾ, ಇಂಥ ಪ್ರೊಡ್ಯೂಸರು ಇದಾರಾ ಅಂತ ಅನಿಸ್ತು ನನಗೆ. ಯಾರು ಅಂತ ಆಮೇಲೆ ಗೊತ್ತಾಯಿತು, ಕಾರ್ತಿಕ್ ಸರ್ ಅಂತ. ನಿಜವಾಗ್ಲೂ ನಾನು ಅವ್ರ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ತುಂಬ ಕಷ್ಟ ಈ ಥರ ಸಬ್ಜೆಕ್ಟ್ಗಳು ಮಾಡೋದು, ಮತ್ತು ಸಕ್ಸಸ್ ಮಾಡೋದು ತುಂಬ ಕಷ್ಟ. ಜನಗಳಿಗೆ ಮುಟ್ಟಿಸ್ಬೇಕಲ್ಲ ಪ್ರತಿಯೊಂದು. ಸೊ ಅದನ್ನು ಅವ್ರು ಮಾಡ್ತಿದ್ದಾರೆ, ಅವರ ಶ್ರಮಕ್ಕೆ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಅದು ಒಳ್ಳೆ ಫಲ ಕೊಡಬೇಕು ದೇವ್ರು, ಇನ್ನು ನನಗದೊಂದು ಆಸೆ ಇದೆ.